ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾ, ಬಿದ್ಯಾಗಿದ್ಯಾ? ಅದು ಇಲ್ಲಿ ಚೆನ್ನಾಗಿದೆ ಕಣ. ಅದು 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 ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗೇನು ಇದೆ, ಅದು ತುಂಬಾ ದೊಡ್ಡದು ಅಲ್ಲ. ಆ ನಂದಕುಮಾರ್ ಯೋಗ್ಯತೆಗೆ ಯಾವ್ದಾದ್ರು ಚಿಕ್ಕ ಪುಟ್ಟ ಮಂಟಪ ಮಾಡ್ಸೋದ್ ಬಿಟ್ಟು ಇಷ್ಟು ದೊಡ್ಡದು ಬೇಕಾ? ಅಮ್ಮ, ಅವ್ರ ಯೋಗ್ಯತೆ ಹೆಂಗಾರು ಇರ್ಲಿ, ನಮ್ ಯೋಗ್ಯತೆ ತಕ್ಕನಾಗೆ ಮಂಟಪ ನೋಡ್ಬೇಕು ತಾನೆ. ಸರಿಪ್ಪ, ನಿಮ್ಗೆ ಯಾರು ಹೇಳೋರು, ನಿಮ್ಗೆ ಇಷ್ಟ ಬಂದೆ ಮಾಡ್ಕೊಳ್ಳಿ. ಇದೇನು ಇದು, ಇವೊಂದು ಹೊಸ ಅವತಾರ? ನಮ್ ದೊರೆ ಹೊಸ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಲ್ಲ, ಅದಕ್ಕೆ ಬದಲಾದ ಅವತಾರ. ಬದಲಾದ ಅಲ್ವೋ? ನಿನ್ನೆ ಏನೋ ನೀನ್ ಬೇಜಾರ್ ಹೇಳ್ದೆ ಅಂದ್ರೆ ನಿಜವಾಗ್ಲು ನೀನ್ ಇವ್ ನಾವು ಹೊಸ ಕೆಲ್ಸಕ್ಕೆ ಕಳಿಸ್ತಾ ಇದೀಯ. ಅವಳು ಯಾವಳು ಏನೋ ಹೇಳಿದ್ಲು ಅಂತ ನೀನ್ ಈ ರೀತಿ ತಪ್ಪು ನಿರ್ಧಾರ ತಗೋಬಾರ್ದು. ಈ ಮನೆಯಲ್ಲಿ ನೀನೇನೇ ನಿರ್ಧಾರ ತಗೊಂಡ್ರು ಅದು ನಿನ್ ಸ್ವಂತ ನಿರ್ಧಾರ ಆಗಿರ್ಬೇಕು ಧರ್ಮ. ನೆಲ ಸಾರ್ಸಿದ್ರೆ ಸಗಣಿ, ಗೋಡೆಗೆ ತಟ್ಟಿದ್ರೆ ಬೆರಣಿ, ಅದನ್ನ ಚೆನ್ನಾಗಿ ಗಮನದಲ್ಲಿಟ್ಕೋ. ಅಮ್ಮ, ನಮ್ಮ ಪೃಥ್ವಿ ಮೊದಲನೇ ಸಲ ಹೊಸ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ, ಒಂದೆರಡು ಒಳ್ಳೆ ಮಾತಾಡಿ ಅವನಿಗೆ ಆಶೀರ್ವಾದ ಮಾಡಿ ಕಳ್ಸಮ್ಮ. ಹೇಳ್ತಾರೆ ಹೇಳ್ತಾರೆ ಒಳ್ಳೆ ಮಾತನ. ಮಾ, ಇದು ನನ್ನ ನಿರ್ಧಾರನೇ, ಒಟ್ನಲ್ಲಿ ನನ್ನ ತಮ್ಮ ಚೆನ್ನಾಗಿರ್ಬೇಕಷ್ಟೇ. ಏನ್ರಪ್ಪ? ಹೌದಣ್ಣ, ಹೌದಣ್ಣ, ನೀವು ಹೇಳಿದ್ದೆ ಸರಿ. ಹಾ, ಮಾಯಣ್ಣಗೆಲ್ಲ ಫೋನ್ ಮಾಡಿ ಹೇಳಿದ್ಯಾ? ಅಣ್ಣ, ಎಲ್ಲ ಹೇಳಿದಿನಣ್ಣ. ಏನಿದ್ರು ಸಾಹೇಬ್ರು ಎಸಿ ರೂಮ್ ಅಲ್ಲಿ ಕುತ್ಕೊಂಡು ಜಮ್ ಅಂತ ಕೆಲಸ ಮಾಡೋದು ಅಷ್ಟೇ. ಇನ್ನೇನಪ್ಪ, ಆರಾಮಾಗಿ ಎಸಿಲ್ ಕೆಲಸ ಮಾಡೋ. ಬಾ ಬಾ, ಅಮ್ಮನ ಹತ್ರ ಆಶೀರ್ವಾದ ತ. ಒಳ್ಳೇದಾಗ್ಲಪ್ಪ, ಹೋಗ್ಬಿಡ್ ಬಾ. ಏ ಅಣ್ಣನ ಕಾಲ ಬಿಡು. ಪರವಾಗಿಲ್ಲ, ಒಳ್ಳೇದಾಗ್ಲಿ. ನೋಡಪ್ಪ, ನಿಮ್ ಅಣ್ಣ ಹೆಂಗ್ ಹೇಳೋನೆ ಹಂಗ್ ಕೆಲ್ಸ ಮಾಡ್ಕೊಂಡು ಹೋಗ್ಬೇಕು. ಸುಮ್ನೆ ಹೆಣ್ಮಕ್ಳು ಮಾತು ಕೇಳ್ಕೊಂಡು ಅಲ್ಲಿ ಇಲ್ಲಿ ನಿಂತ್ಕೋಬೇಡ. ಒಂದ್ ಪೈಸಾ ಪ್ರಯೋಜನ ಇಲ್ಲ ಅದ್ರಿಂದ, ಗೊತ್ತಾಯ್ತಾ? ಅಮ್ಮ, ಅವನಿಗದೆಲ್ಲ ಗೊತ್ತಿದೆ, ನೀನ್ ಯಾಕೆ ತಲೆ ಕೆಡಿಸ್ಕೋತಾ ಇದೀಯ? ಸರಿ ಸರಿ, ಗೊತ್ತಿದ್ರೆ ಸರಿ ಬಿಡು. ನನ್ಗೊಬ್ಬನ್ಗೆ ಕೊಡ್ತಾ ಇದೆಯಲ್ಲ, ಅಮ್ಮನ್ಗೂ ಕೊಡತ್ತಾನೆ. ಇಲ್ಲ ಕಣೋ, ಕೇಳದ್ ನಾನೇ ಬೇಡ ಅಂದೆ, ಕುಡಿ ನೀನು. ಹೌದಾ, ಸರಿ ಬಿಡು. ಭಾರ್ಗವಿ, ನನ್ನ ಮೈದಿನ ಕಲ್ಲು ಮಣ್ಣು ಧೂಳಲ್ಲಿರೋ ಕೆಲಸ ಮಾಡ್ತಾ ಇದ್ದಾನೆ, ಅವನು ಎಸಿಲ್ ಮಾಡೋ ಕೆಲಸ ಅನ್ಕೊಡಿ ಅಂತ ಶಿಫಾರಸ್ ಮಾಡಿದ್ದಲ್ಲ, ನೋಡು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಅವನ್ನ ನೋಡಿ ಏನು ಹೇಳದೆ ಹಾಗೆ ಹೋಗ್ತಾ ಇದ್ದಲ್ಲ. ಅದು ಅವಳೇನೋ ಹೇಳ್ತಾಳೆ, ಹೋಗಿ ಹೋಗಿ ಅವಳ ಹತ್ರ ಕೇಳ್ತಾ ಇದೆಯಲ್ಲ ನೀನು. ಏಯ್, ಹೋಗ್ ಕೆಲ್ಸ ನೋಡು ಹೋಗೆ. ಯತೆ ಅಣ್ಣ, ಚೌಟ್ರಿ ಯಾವುದು ಅಂತ ತೀರ್ಮಾನ ಆಗಿದೆಯಲ್ಲ ಅಣ್ಣ, ಅವನಿಗೆ ಸ್ವಲ್ಪ ದುಡ್ಡು ಕಳ್ಸ್ಬಿಡಪ್ಪ, ಇಲ್ಲಾಂದ್ರೆ ಅವ್ನು ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾನೆ, ಆಮೇಲೆ ಚೌಟ್ರಿ ಯಾರ್ಗನ ಬೇರೆಯವ್ರು ಕೊಟ್ಬಿಟ್ಟಾನ. ಸರಿ ಅಣ್ಣ, ಈಗಲೇ ಕೊಟ್ಬಿಡ್ತೀನಿ. ಕೀರ್ತಿ ಬರುವಾಗ ಅಣ್ಣ. ಅಮ್ಮ ಹೋಗ್ತೀನಿ. ಹೋಗ್ಬಪ್ಪ. ಅಮ್ಮ, ನನಗೂ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಸರಿಪ್ಪ, ಹೋಗ್ಬಾ. ನೀನ್ ಯಾಕೋ ಇಲ್ಲೇ ನಿಂತಿದ್ಯಾ, ಕೆಲ್ಸಕ್ ಹೋಗಲ್ವಾ? ಅದು ನೀರ್ ಕುಡ್ದು ಬರ್ತೀನಮ್ಮ. ಸರಿ, ಬೇಗ ಬೇಗ ಕುಡ್ಕೊಂಡು ಹೋಗು, ಒಳ್ಳೆ ಘರ ಬಡದವ್ರ ಇಲ್ಲಿ ನಿಂತವನೆ. ಅಯ್ಯೋ, ಹೋಗೋ. ಅವ್ರಪ್ಪ ಹೆಂಗ ಆಡ್ತಿದ್ರು ಇವನು ಹಂಗೆ ಆಡ್ತಾನೆ. ಅದ್ಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಕಾಫಿ ಕೊಡಕ್ ಬಂದಾಗ ಸರಿಯಾಗಿ ಗಮನಿಸ್ಲಿಲ್ಲ.
ಚೆನ್ನಾಗಿರು ಪೃಥ್ವಿ. ಹೋಗಿದ ಕಡೆ ಒಳ್ಳೆ ಹುಡುಗ ಅಂತ ಹೆಸರು ತಗೋ. ಸರಿ. ಅವಕಾಶ ಯಾವಾಗ್ಲೂ ಎಲ್ರಿಗೂ ಸಿಗಲ್ಲ, ಅದಕ್ಕೆ ಸಿಕ್ಕಿರೋ ಅವಕಾಶನ ಸರಿಯಾಗಿ ಬಳಸ್ಕೋ. ಆಯ್ತು ಅದಕ್ಕೆ. ಯಾಕಂದ್ರೆ ಅವಕಾಶ ಒಂದ್ಸರಿ ಕೈ ಮೀರಿ ಹೋದ್ರೆ ಮತ್ತೆ ಸಿಗೋದಿಲ್ಲ. ಒಂದು ಸಣ್ಣ ಹೆಲ್ಪ್ ಬೇಕಾಗಿತ್ತು. ಏನ್ ಹೇಳು? ಬೆಂಗಳೂರಿಂದ ಒಂದು ಪಾರ್ಸೆಲ್ ಬರುತ್ತೆ, ಅದ್ ಬೇರೆ ಯಾರಾದ್ರೂ ತಗೊಂಡ್ರೆ ಸರಿ ಇರಲ್ಲ, ಅದಕ್ಕೆ. ಅರ್ಥ ಆಯ್ತು ಬಿಡು, ನಾನೇ ತಗೋತೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ಸ್ ಎಲ್ಲ ಯಾಕೋ, ಹೋಗ್ಬಾ. ಸರಿ ಪೃಥ್ವಿ, ಆಲ್ ದ ಬೆಸ್ಟ್. ಓಕೆ ಅದಕ್ಕೆ. ಸ್ಫೂರ್ತಿ ಪ್ಲೀಸ್, ನನಗ್ ಬೇಡ ಅಂದ್ರೆ ಬೇಡ ಅಷ್ಟೇ. ಹಾಕೊಳಕ್ ಆವಾಗ್ಲೂ ತಾನೇ ಗೊತ್ತಾಗದು ಮದ್ವೆ ಲೇಖ್ ಚೆನ್ನಾಗಿ ಕಾಣತ್ತೆ ಇಲ್ಲ ಅಂತ. ಸ್ಫೂರ್ತಿ ಪ್ಲೀಸ್ ಅರ್ಥ ಮಾಡ್ಕೋ, ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ಈಗ ಹಾಕೊಳ್ತೀವ ಇಲ್ವಾ ನೀನು? ಹಾಕೊಳ್ಳಲ್ಲ ನಾನು ಅಷ್ಟೇ. ಹಾಕೊಳ್ಳೇಬೇಕು ನೀನು. ಹ್ಮ್, ಹಾಕೋ ಹಾಕೋ ಜಾನ್. ಅವಳ ಕೈಯಲ್ಲಿ ಗ್ರೀನ್ ಕಲರ್ ಕಾಣಿಸ್ತಿದ್ಯಲ್ಲ, ಅದು ಹಾಕೋ, ಪಿಂಕು ಹಾಕೋ, ಒಂದೊಂದ್ ಬೆರಳಿಗೂ ಒಂದೊಂದ್ ಕಲರ್ ಹಾಕೋ. ಪೃಥ್ವಿ ಊರ್ನಲ್ಲಿರೋರ್ಗೆಲ್ಲ ಚೆನ್ನಾಗ್ ಕಾಣತ್ತೆ. ಸಿರಿ, ಅವ್ರ ಊರ್ ಬಗ್ಗೆ ಎಲ್ಲ ನೀನ್ ಮಾತಾಡ್ಬೇಡ. ನೋಡ್ದ ಸ್ಫೂರ್ತಿ, ಪೃಥ್ವಿ ಊರೋರ್ ಬಗ್ಗೆ ಮಾತಾಡಿದ್ಕೆ ಜಾನ್ಗೆ ಎಷ್ಟು ಕೋಪ ಬಂದಿದೆ ಅಂತ. ಯಾರು ಊರಾದ್ರೇನು, ಮನ್ಸಲ್ವಾ ಮುಖ್ಯ? ಮುಟ್ಬೇಡ. ಹಾಯ್. ಹಾಯ್ ಪೃಥ್ವಿ. ಇದೆ ನನ್ನ ಹೊಸ ಕ್ಯಾಬಿನ್. ಓ, ಹೊಸ ಆಫೀಸಾ? ಹ್ಮ್. ಆಲ್ರೆಡಿ ಜಾಯ್ನ್ ಆಗ್ಬಿಟ್ರಾ? ಇವತ್ತೇ ಫಸ್ಟ್ ಡೇ. ಹಾಯ್ ಮಾಮ್ಸ್. ಹಾಯ್ ಪೃಥ್ವಿ. ಹಾಯ್. ಏನ್ ಗೆಟಪ್ ಸೆಟಪ್ ಎಲ್ಲ ಚೇಂಜ್ ಆಗಿ ಫುಲ್ ಸ್ಮಾರ್ಟ್ ಆಗ್ಬಿಟ್ಟಿದೀರಾ, ಏನ್ ವಿಷಯ? ಅವತ್ತು ಜನನೇ ಹೇಳಿದ್ಲಲ್ಲ, ಎಲ್ಲ ಅದ್ರ ಎಫೆಕ್ಟೇ. ಅದ್ ಹೇಗೆ ಇಷ್ಟು ಬೇಗ ಕೆಲ್ಸಕ್ ಜಾಯ್ನ್ ಆಗ್ಬಿಟ್ಟಿದ್ದೀರಾ? ಅದು ಅತ್ಗೆ ಅಣ್ಣನ ಹತ್ರ ಹೇಳಿದ್ರು, ಅಣ್ಣ ತಕ್ಷಣ ಆಫೀಸ್ ನೋಡ್ಕೊ ಅಂತ ಕಳ್ಸ್ಕೊಟ್ರು. ಮತ್ತೆ ಹೇಳಿದ್ಯಾರು, ನಮ್ ಭಾರ್ಗವಿ ಮೇಡಮ್ ಅಲ್ವಾ, ಅವ್ರ ಮಾತ್ಗೆ ಅಷ್ಟು ಪವರ್ ಇರಲ್ವಾ? ಅರೆ, ನೀವಿಬ್ರು ಇಲ್ಲೇನ್ ಮಾಡ್ತಿದ್ದೀರಾ? ನೀನ್ ಯಾಕಮ್ಮ ಇಲ್ಲಿ ಬರಕೋದೆ? ನಾನು ಜನನಿಗೆ ಕಾಫಿ ಕೊಡೋಣ ಅಂತ ಬಂದೆ. ಈ ವಯಸ್ಸಾದ್ಮೇಲೆ ನಿಮ್ಗಳ್ ಗೋಳೆಲ್ಲ ಇಷ್ಟೇ, ಸುಮ್ ಸುಮ್ನೆ ಕಾಫಿ ಟೀ ಅಂತ ಬಂದ್ಬಿಡ್ತೀರಾ. ಇಟ್ಬಿಟ್ಟು ಹೋಗಮ್ಮ. ಅತ್ತೆ. ಓ, ಅಳಿಯಂತ್ರು, ಸಾರಿ ನಾನ್ ನೋಡ್ಲಿಲ್ಲಪ್ಪ. ಅಯ್ಯೋ ಪರವಾಗಿಲ್ಲಮ್ಮ, ನೀವಿಬ್ರು ಮಾತಾಡಿ. ಸ್ಫೂರ್ತಿ ನಡಿ ಒಳಗಡೆ. ನಡೆ, ನೀನ್ ಮಾತಾಡದ್ಮೇಲೆ ಕಾಫಿ ಕುಡಿ. ಆಯ್ತು. ಪೃಥ್ವಿ ಹಾಯ್. ಅದು ನಿನ್ಗೇನ್ ಕೆಲ್ಸ ಇಲ್ಲಿ? ನಡಿ ನಡಿ ಬಾ. ಐಮ್ ಸಾರಿ, ಆಕ್ಚುಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯ್ತು. ಹೇಗಿದೆ ಹೊಸ ಆಫೀಸ್ ಎಲ್ಲ? ಹಾ, ಚೆನ್ನಾಗಿದೆ. ಶೋರೂಮ್ ತೋರಿಸ್ತೀನಿ ನೋಡ್ತೀಯಾ? ಹಾ ಹಾ. ಇದೆ ನನ್ನ ಆಫೀಸು. ಹೇಗಿದೆ ಜನ್ನಿ ಶೋರೂಮ್? ಸೂಪರ್ ಆಗಿದೆ. ಇನ್ಮೇಲೆ ನಾನೇ ಇದಕ್ಕೆಲ್ಲ ಇನ್ಚಾರ್ಜ್. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಹೊಸ ಆಫೀಸು, ಅಣ್ಣ ನಿಮ್ಮನ್ನ ನಂಬಿ ನಿಮ್ಗೊಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ, ಅವ್ರು ಪ್ರೌಡ್ ಫೀಲ್ ಆಗೋ ತರ ನೀವು ವರ್ಕ್ ಮಾಡ್ಬೇಕು. ಹಾ ಸರಿ, ನಿನ್ನ ಹತ್ರ ಒಂದ್ ವಿಷಯ ಹೇಳಬೇಕು. ಏನ್ ವಿಷಯ? ನಿನಗ್ ತುಂಬಾ ಥ್ಯಾಂಕ್ಸ್. ನಿನ್ ನನ್ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡಿ ಅತ್ತಿಗೆ ಹತ್ರ ಮಾತಾಡಿದ್ದಕ್ಕೆ ನಾನೀಗ ಇಲ್ಲಿದ್ದೀನಿ. ನಾನು ನಿಮ್ಗೋಸ್ಕರ ಯೋಚನೆ ಮಾಡಿದ್ದಲ್ಲ, ನಮ್ಗೋಸ್ಕರ ಯೋಚನೆ ಮಾಡಿದ್ದು. ಇನ್ಮೇಲೆ ನಮ್ಗೆ ನಾವೇ ಅಲ್ವಾ ಎಲ್ಲ? ಹುಚ್ಚಿ ತರ ಆಡ್ಬೇಡ ಅಮ್ಮ. ಹೌದು ಕಣೆ, ನಾನ್ ಹುಚ್ಚಿನೇ. ನಿನ್ನಂತ ಮಗಳನ್ ಹೆತ್ತಿದೀನಿ ನೋಡು, ಅದಕ್ಕೆ ನಾನ್ ಹುಚ್ಚಿನೇ. ಇನ್ನೇನ್ ಮತ್ತೆ, ಜಾನು ಮದ್ವೆ ಆಗ್ತಾಳೆ ಅಂತ ನಾನ್ ಮದ್ವೆ ಆಗಕ್ಕಾಗುತ್ತಾ? ಇದೆಲ್ಲ ನಂಗೆ ಸೆಟ್ ಆಗಲ್ಲ ಅಮ್ಮ. ಹೌದಮ್ಮ, ನಿನಗ್ ಯಾರು ಸೆಟ್ ಆಗಲ್ಲ. ನೀನ್ ಹೇಳಿದಕ್ಕೆಲ್ಲ ನಿಮ್ಮಪ್ಪ ಕೋಲೆ ಬಸವ ಅಂತ ತಲೆ ಅಲ್ಲಾಡಿಸ್ತಾರೆ ನೋಡು, ಅವ್ರು ಮಾತ್ರ ನಿನಗ್ ಸೆಟ್ ಆಗೋದು, ಬೇರೆ ಯಾರು ಆಗಲ್ಲ. ಗಾಯ್, ಯಾಕೆ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಂತೀಯ ನೋಡು? ಇದ್ರ ಬಗ್ಗೆ ಮಾತಾಡಿದ್ರೆ ಬರೀ ಜಗ್ಳನೇ ಆಗದು. ಇದ್ರ ಬಗ್ಗೆ ನಾವ್ ಆಮೇಲೆ ಮಾತಾಡೋಣ, ಏನಂತೀಯ ಗಾಯ್? ಹೌದು ಕಡೆ, ನಿನ್ನ ಹತ್ರ ಮಾತಾಡ್ದಾಗೆಲ್ಲ ನನಗ್ ಜಗ್ಳ ಬೇಸರನೇ ಆಗೋದು, ನನಗ್ ಸಮಾಧಾನ ಅಂತೂ ಸಿಗಲ್ಲ. ಮಾಮ್, ಹಾಗಂತ ಸುಮ್ ಸುಮ್ನೆ ಮದ್ವೆ ಆಗಕ್ಕಾಗುತ್ತಾ? ನನಗೆ ಅಂತ ನನ್ನ ಲೈಫಲ್ಲಿ ತುಂಬಾ ಡ್ರೀಮ್ಸ್ಗಳಿವೆ, ಆ ಲೈಫಲ್ಲಿ ಖಂಡಿತ ಮದ್ವೆ ಅಂತೂ ಇಲ್ಲ.
ಸದ್ಯಕ್ಕೆ ಇಲ್ವೇ ಇಲ್ಲ. ನೀನ್ ತಿದ್ಕೊಳ್ಳಲ್ಲ ಕಣೆ, ನೀನ್ ತಿದ್ಕೊಳ್ಳಲ್ಲ ಬಿಡು. ನಿನ್ ಲೈಫು ನಿನ್ ಚಾಯ್ಸ್, ಯಾವಾಗ್ಲೂ ನಿನ್ ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತೀಯ. ಹೆತ್ತು ತಾಯಿ ಬಗ್ಗೆ ಒಂದು ದಿನ ಆದ್ರೂ ಯೋಚನೆ ಮಾಡಿದೀಯಾ? ಬೇಡ ಬಿಡು, ಯೋಚನೆ ಮಾಡ್ಬೇಡ. ಗಾಯ್, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ನಾನ್ ನಿನ್ ಜೊತೆ ಜಾಲಿಯಾಗಿ ಸಂತೋಷವಾಗಿರ್ಬೇಕು ಅಂತ ಅನ್ಕೊಂಡ್ರೆ ನೀನು ನನ್ನನ್ನು ಓಡ್ಸಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ? ನೀನ್ ಸಂತೋಷವಾಗಿರ್ತೀಯ ಕಣೆ, ಆದ್ರೆ ನಮ್ಗಿರೋದು ನೀನ್ ಒಬ್ಳೆ ಮಗ್ಳು. ನಿನಗ್ ಮದ್ವೆ ಆಗದೆ ಇದ್ರೆ ನಾವು ನೆಮ್ಮದಿಯಾಗಿರ್ತೀವ? ಅದ ಆಗತ್ತಾ? ಮಾಮ್, ಮದ್ವೆ ಆದ್ರೇನೆ ಲೈಫ್ ಅನ್ನೋದೆಲ್ಲ ನಿನ್ ಕಾಲದ ಮಾತು. ನಿನ್ಗೇನು, ನೀನ್ ಹೇಳೋದೆಲ್ಲ ಕೇಳೋ ಹಸ್ಬೆಂಡ್ ಸಿಕ್ಕಿದ್ದಾರೆ, ಅದಕ್ಕೆ ನಿನ್ ಲೈಫ್ ಜಾಲಿಯಾಗಿದೆ. ತಪ್ಪ ತಪ್ಪಾಗಿ ಯಾರ್ಯಾರನ್ನ ಚೂಸ್ ಮಾಡಿ ಕಷ್ಟಪಡೋದಕ್ಕಿಂತ ಸರಿಯಾಗಿರೋರು ಸಿಗೋವರೆಗೂ ವೇಟ್ ಮಾಡೋದು ಒಳ್ಳೇದಲ್ವೇನಮ್ಮ? ಮಾಮ್, ನಿನ್ ಮಗಳು ಸಂತೋಷವಾಗಿರ್ಬೇಕು ಅಂತ ಆಸೆನಾ, ಅಥವಾ ಬೇಗ ಮದ್ವೆ ಆಗ್ಬೇಕು ಅಂತ ಆಸೆನಾ? ಎರಡು ಒಂದೇ ಅಲ್ವೇನೆ? ಇಲ್ಲಪ್ಪ, ಸದ್ಯಕ್ಕೆ ಎರಡು ಬೇರೆ ಬೇರೆನೆ. ಫ್ಯೂಚರ್ನಲ್ಲಿ ಒಂದಾದ್ರೂ ಆಗ್ಬೋದು. ವಿಲ್ ವೇಟ್ ಅಂಡ್ ವಾಚ್. ಏನಂತೀಯ? ಅಯ್ಯಯ್ಯೋ, ಅನಗ ಏನಾಯ್ತು? ಅಕ್ಕ, ನನ್ ಸಾರಿನ ಪುಡಿ ಹಾಕ್ತಾನೆ? ಅವಾಗ್ಲೇ ಹಾಕ್ತಾ ಇಲ್ಲ, ಉಪ್ಪು ಹಾಕ್ತಾನೆ. ಅಯ್ಯ, ನೀನ್ ಹಾಕಿದ್ದನ್ನ ಅಕ್ಕನ ಹತ್ರ ಕೇಳಿದ್ರೆ ಹೆಂಗೆ? ಅಯ್ಯೋ, ನಂಗ್ ಸಾರಿನ ಪುಡಿ ಹಾಕ್ಬೇಕಾದ್ರೆ ಉಪ್ಪು ಹಾಕೋದ್ನೋ ಇಲ್ವೋ ಅಂತ ಮರ್ತೋಯ್ತು. ಲಾಸ್ಟ್ ಟೈಮ್ ಚಟ್ನಿಗ್ ಉಪ್ಪು ಜಾಸ್ತಿ ಹಾಕ್ದಾಗ ಅತ್ತೆ ಮೊಕ್ಕುಗ್ದಿದ್ರು. ಈ ಸಲ ನಾನೇನಾದ್ರು ಜಾಸ್ತಿ ಹಾಕಿದ್ರೆ ಇದೇ ಚಾಕುಲ ನನ್ ಕೊಂದ್ಬಿಡ್ತಾರಷ್ಟೇ. ಅದಕ್ಕೆ ಅನಗ, ನೀನ್ ಹಾಕಿದ್ದನ್ನ ನಾನ್ ನೋಡ್ದೆ, ಸುಮ್ನೆ ತರಕಾರಿ ಕಟ್ ಮಾಡು. ಅಯ್ಯೋ ಅಕ್ಕ, ಮತ್ತೇನಾಯ್ತೆ? ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು. ಏನದು? ನಂಗೊಂದ್ ದೊಡ್ಡ ಕನ್ಸ್ ಬಿದ್ದಿತ್ತು. ಆ ಕನ್ಸಲ್ಲ ಬೆಟ್ಟದ ಮೇಲಿದ್ವಿ. ಆಮೇಲೆ? ಆಮೇಲೆ ಬೆಟ್ಟದಿಂದ ಇಳಿದ್ವಿ. ಆಮೇಲೆ ಏನಾಯ್ತೆ? ಅಲ್ಲಿ ತಣ್ಣ ಗಾಳಿ ಬೀಸ್ತಾ ಇತ್ತು. ಆಮೇಲೆ ನಾವೇ ಕಾರ್ ಓಡಿಸ್ಕೊಂಡ್ಬಂದ್ವಿ. ಯಾಕೆ? ಯಾಕೆ? ಯಾಕೆಂದ್ರೆ ಅಲ್ಲಿ ಅವ್ರು ಯಾರು ಇರ್ಲಿಲ್ಲ, ನಾವು ಮೂರೇ ಜನ ಇದ್ದಿದ್ವು. ಅದಕ್ಕೆ ಆಮೇಲೆ ಆ ಕಾರು ಉಯ್ ಅಂತ ಒಂದು ಹೋಟ್ಲು ಮುಂದೆ ಬಂದ್ ನಿಲ್ತು. ಹೋಟ್ಲು ಮುಂದೆ ಎಷ್ಟು ಜಾಗ ಇತ್ತು ಗೊತ್ತಾ? ಈ ಮನೆಗಿಂತ ಮೂರಷ್ಟು ದೊಡ್ಡದಾಗಿತ್ತು. ಹೌದಾ? ಹ್ಞೂ ಅಕ್ಕ, ಇನ್ನೊಂದು ವಿಷಯ ಗೊತ್ತಾ? ಏನದು? ಅಲ್ಲಿ ನಾವೇನು ಕೆಲ್ಸಾನೇ ಮಾಡ್ಬೇಕಾಗಿಲ್ಲ. ಕೈ ತೊಳ್ಸಕ್ಕೊಬ್ರು, ಪ್ಲೇಟ್ ಹಾಕಕ್ಕೊಬ್ರು, ನಾವ್ ನೀರ್ ಕೇಳಿದ್ರು ಎಲ್ಲ ತಂದ್ ತಂದ್ ಕೊಡಕ್ ಇನ್ನೊಬ್ರು. ಅಲ್ಲಿ ನಾವ್ ಯಾವ ಬಟ್ಟೆ ಹಾಕಿದ್ವಿ ಗೊತ್ತಾ? ಮತ್ತಿನ್ನೇನು ಹಾಕಿರ್ತೀವಿ? ಸೀರೆ ತಾನೆ? ಏ, ಬೇರೆದ ಹೇಳಕ್ಕ, ರೇಷ್ಮೆ ಸೀರೆನಾ? ಅಕ್ಕ, ಸೀರೆ ಬಿಟ್ಟು ಹೊರಗ್ ಬಾ. ಕನ್ಸ್ ಬಿದ್ದಿದ್ ನಿನ್ಗಲ್ವಾ? ನೀನೇ ಹೇಳು ಯಾವ ಬಟ್ಟೆ ಹಾಕಿದ್ವಿ ಅಂತ. ನೀನು ಚೂಡಿದಾರ ಹಾಕಿದ್ದೆ, ನಾನು ಜೀನ್ಸ್ ಪ್ಯಾಂಟ್ ಅಂಡ್ ಟಾಪ್ ಹಾಕಿದ್ದೆ, ವಾಣಿ ಅಕ್ಕ ಸ್ಕರ್ಟ್ ಹಾಕಿದ್ಲು. ಸ್ಕರ್ಟ್ ಎಲ್ಲ ನನಗೆ ಚೆನ್ನಾಗ್ ಕಾಣಲ್ಲಪ್ಪ. ಲಾಂಗ್ ಸ್ಕರ್ಟ್ ಹಾಕಿದ್ದೆ ಅಕ್ಕ, ಶಾರ್ಟ್ ಸ್ಕರ್ಟ್ ಅಲ್ಲ. ಏ ಕನ್ಸ್ ತಾನೆ ಅಕ್ಕ, ಅಡ್ಜಸ್ಟ್ ಮಾಡ್ಕೋ. ಆಮೇಲೆ ನಾ ಹೇಳ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ಬೇಡಿ. ಸರಿ ಬಿಡು. ಅಲ್ಲಿ ದೊಡ್ಡ ಟೇಬಲ್ ಇತ್ತು. ಆ ಟೇಬಲ್ ಫುಲ್ ಬೌಲ್ಸ್, ವೆರೈಟಿ 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 ಫುಡ್. ಅದೇ ಅಕ್ಕ, ಚುಚ್ಚದು ತಿನ್ನದು, ಚುಚ್ಚದು ತಿನ್ನದು, ಚುಚ್ಚದು ತಿನ್. ಅಯ್ಯೋ ಅಯ್ಯೋ, ಅನಗ ರಕ್ತ ಏನಾದ್ರೂ ಬರ್ತಿದ್ಯಾ? ಏನ್ ಮಾಡ್ಕೊಂಡೆ? ರಕ್ತ ಏನ್ ಬರ್ತಿಲ್ಲ, ಚುಚ್ಚದಷ್ಟೇ. ಥೂ, ಈ ಮನೇಲಿ ಇಚ್ಚಾಕೋಗು ನಾವು ಖುಷಿಯಾಗಿರೋದು ಇಷ್ಟ ಇಲ್ಲ. ನೀನ್ ಹೇಳೋ ತರ ನಾವು ಮಂಗಳ ಗ್ರಾಹಕ್ ಹೋದ್ರೂ ಇರಕ್ಕಾಗಲ್ಲ. ಈ ಮನೆ ಯಾವ ಮೂಲೆಯಲ್ಲಿ ಇದ್ರು ನಮ್ಮನ್ ಹುಡ್ಕೊಂಡ್ ಬಂದ್ ಕೆಲ್ಸ ಹೇಳ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ ಅಕ್ಕ, ಅಡ್ಗೆ ಗೊತ್ತಾಯ್ತು. ನೀನ್ ಹೋಗಿ ರುಬ್ಬಾಯ್ತಾ ನೋಡು, ನಿನ್ ತರಕಾರಿ ಬೇಗ ಬೇಗ ಕಟ್ ಮಾಡು, ಹೋಗು. ಅಮ್ಮ ಅಮ್ಮ, ಫೋನ್ ತಗೊಳಮ್ಮ. ಅವಾಗಿಂದ ತಾತ ಫೋನ್ ಮಾಡ್ತಾನೆ ಇದಾರೆ, ಅದೇನ್ ವಿಷಯನ ಗೊತ್ತಿಲ್ಲ. ಒಂದೇ ಟಾರ್ಚರು, ಗೇಮ್ ಆಡಕ್ಕೆ ಬಿಡ್ತಾ ಇಲ್ಲ. ಅಲ್ಲಿ ಬೇಗ ಮಾತಾಡ್ಕೊಳಮ್ಮ. ಭಾರ್ಗವಿ, ಅಪ್ಪ ನೋಡು, ಅಮ್ಮನಿಗೆ ತುಂಬಾ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡ್ ಬಂದಿದ್ದೀನಿ. ಏನಾಯ್ತಪ್ಪ? ಗೊತ್ತಿಲ್ಲಮ್ಮ, ಗೊತ್ತಿದ್ರೆ ನಾನೇ ಅಮ್ಮಗೆ ಔಷಧಿ ಕೊಟ್ಬಿಡ್ತಾ ಇದ್ದೆ. ಯಾಕೆ ಈಗ ಆಸ್ಪತ್ರೆ ಅಲಿತಾ ಇದ್ದೆ ಹೇಳು. ಸರಿ, ಇವಾಗ ಎಲ್ಲಿದ್ದೀರಾ ನೀವು? ಯಾವಾಗ್ಲೂ ತೋರಿಸಿವಲ್ಲ ಸಂತೋಷ್ ಆಸ್ಪತ್ರೆ, ಅಲ್ಲೇ ಇದ್ದೀವಿ. ನೀನ್ ಈಗ್ಲೇ ಬರ್ತೀಯೋ ಅಥವಾ
ಏನಾದ್ರೂ ಹೆಚ್ಚು ಕಡಿಮೆ ಆದ್ಮೇಲೆ ಬರ್ತೀಯೋ? ಅಪ್ಪ, ಇವ್ರ ಹತ್ರ ಒಂದ್ ಮಾತ್ ಕೇಳ್ಬಿಟ್ಟು ಆಮೇಲೆ ಹೊರಡ್ತೀನಿ. ಸರಿ ಬಿಡು, ನೀನ್ ಅವನನ್ ಕೇಳಿ, ಅವನ್ ಒಪ್ಕೊಂಡು ನೀನು ಬಂದು ಇವೆಲ್ಲ ಆಗೋ ಕೆಲ್ಸ ಅಲ್ಲ ಬಿಡು. ಪರವಾಗಿಲ್ಲ ಬಿಡು, ನನ್ನ ಹಣೆ ಬರ, ಏನಾರು ಮಾಡ್ಕೋತೀನಿ. ಏ ಬೇಗ ಕೊಡಮ್ಮ, ಏನ್ ಮಾಡ್ಬೇಕು? ಏನಾಯ್ತಕ್ಕ? ಅಮ್ಮನ್ಗ್ ಹುಷಾರಿಲ್ಲ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾರಂತೆ. ಅಪ್ಪ ಫೋನಲ್ಲಿ ಅದ್ನೇ ಹೇಳಿದ್ದು. ಇಲ್ಲೇನ್ ಮಾಡ್ತಿದ್ಯಾ ಮತ್ ನಡಿ, ಬಾವ ಕಳಿಸ್ಬೇಕಲ್ಲ. ಅಯ್ಯೋ, ಕೆಲ್ಸ ಎಲ್ಲ ಮುಗ್ದಿದೆ ತಾನೆ, ಒಗ್ಗರಣೆ ಒಂದ್ ಹಾಕ್ಬೇಕು, ವಾಣಿ ಅಕ್ಕ. ನಿನ್ ಬಾವನ ಹತ್ರ ಕೇಳೋರು ಯಾರು? ನಾನ್ ಮಾತಾಡ್ತೀನಿ ಬಾಕ. ಅಯ್ಯೋ ಅನಗ ಬೇಡಮ್ಮ. ಅಯ್ಯೋ ಅದೇನ್ ಹೇಳ್ತಾ, ನಾನು ನೋಡ್ತೀನಿ ಬಾಕ. ಮಾತ್ ಕೇಳು ಬಾಕ. ಹಾ ಬಂದೆ, ಬಂದ್ಬಿಟ್ಟೆ ಮಾ. ಎಲ್ಲಿ ಹೊರಟಪ್ಪ? ರಾಮನಗರದಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಊಟ ಮಾಡ್ಕೊಂಡು ಹೋಗು. ಬೇಡಮ್ಮ, ಅವ್ನ್ ತುಂಬಾ ಹೊತ್ತಿಂದ ಕಾಯ್ತಾ ಇದ್ದಾನೆ, ಇನ್ ಕಾಯೋದಿಲ್ಲ ಅವ್ನು. ಅಯ್ಯೋ ನೋಡ್ದ, ಈಗ ಮಾಡಿದ್ದಾನೆ ಫೋನು, ಅವಾಗೆ ಮಾಡ್ತಾ ಇದ್ದಾನೆ. ಹಲೋ, ಬಂದೆ ಅಂತ ಹೇಳಿದ್ನಲ್ಲ, ಹೊಟ್ಟಿದ್ದೀನಿ ಹೊಟ್ಟಿದ್ದೀನಿ. ಹಾ ತಾಯಿ ಹುಷಾರಿಲ್ಲ ನೋಡು. ಏನ್ರಮ್ಮ ನಿಮ್ದು? ಅವನ್ ಯಾವ್ದೋ ಒಳ್ಳೆ ಕೆಲ್ಸಕ್ಕೆ ಹೊರಟಿರ್ತಾನೆ, ಮಧ್ಯೆ ಅಡ್ಗಾಲ್ ಆಗ್ತಿರಲ್ಲ, ಏನದು ಬಾವ? ಅಯ್ಯೋ, ಕರೀಲಿಲ್ಲ ಅಂದ್ರೆ ಹೊರಟೋಗ್ಬಿಡ್ತಾರಲ್ವಾ? ಅದಕ್ಕೆ ಕರ್ದೆ ಅಷ್ಟೇ. ಅದಕ್ಕೆ ಏನಿಲ್ಲ ಬಾವ, ಭಾರ್ಗವಿ ಅಕ್ಕ ಅವ್ರ ಅಪ್ಪ ಫೋನ್ ಮಾಡಿದ್ರು, ಅವ್ರ ಅಮ್ಮಂಗ್ ಹುಷಾರಿಲ್ವಂತೆ. ಓಹೋ, ಇದೇನ್ ಹೊಸ ವಿಷಯ ನೋಡು. ಇವಳನ್ನ ತಂದಿ ಮನೆ ಗಂಟಾಕಿದ ದಿವಸದಿಂದ ಇವ್ರಮ್ಮ ಯಾವತ್ ನೆಟ್ಕೊಳ್ಳೋ ಹೇಳು? ಅತ್ತ ಹೋಗೋದಿಲ್ಲ, ಇತ್ತ ಉಳಿಯೋದಿಲ್ಲ. ಹೋಗೋ ಕೆಲ್ಸ ನೋಡಿ ಹೋಗ್ರೆ. ಹಾ ಒಂದ್ ನಿಮಿಷ ಇರಮ್ಮ. ಅದಕ್ಕೇನ್ ಮಾಡ್ಬೇಕು? ಏನಿಲ್ಲ ಭಾವ, ಆಸ್ಪತ್ರೆಗೆ ಸೇರಿಸಿದಾರಂತೆ, ಅಕ್ಕ ಹೋಗ್ಬೇಕಲ್ವಾ, ಕಳಿಸ್ಕೊಡಿ. ಏನ್ ಇವ್ರ ಅಕ್ಕ ದೊಡ್ಡ ಡಾಕ್ಟ್ರು, ಇವ್ಳು ಹೋಗಿ ಔಷಧಿ ಕೊಟ್ಟು ಹುಷಾರು ಮಾಡ್ಬಿಡ್ತಾಳ ನೋಡು. ನೆಟ್ಗೆ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡಿ. ಅಯ್ಯೋ, ಅಡ್ಗೆ ಎಲ್ಲ ಆಗೋಗಿದೆ ಅತ್ತೆ, ಬರೀ ಒಗ್ಗರಣೆ ಹಾಕೋದು ಅಷ್ಟೇ ಬಾಕಿ, ಅದನ್ನ ಮಾಡಿ ಅಕ್ಕ ಹಾಕ್ತಾಳೆ. ಹೌದೌದು. ಏನು, ಎಲ್ಲ ನೀವೇ ಮಾತಾಡ್ಕೊಂಡು ತೀರ್ಮಾನ ಮಾಡ್ಕೊಂಡ್ ಬಂದಿದ್ದೀರಾ? ಸರಿ ನಡಿ ಬರ್ಗವಿ, ನಾನು ಬರ್ತೀನಿ, ಹೋಗೋಣ. ಏನಂದೆ? ಅಲ್ಲ, ನಾನು ಇವಳನ್ನ ಹೋಗೋದ್ ಬೇಡ ಅಂತಿದ್ರೆ ನೀನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಯಾಕಪ್ಪ, ನಿಮ್ ಅತ್ತೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ಮನ್ಸು ಬೆಣ್ಣೆ ತರ ಕರ್ಗೋಯ್ತಾ? ಮಗು, ಅದಂಗಲ್ಲಮ್ಮ, ಆಸ್ಪತ್ರೆ ತುಂಬಾ ದೂರ ಇದೆ, ಹೋಗೋದಕ್ಕೆ ಮೂರ್ ನಾಲ್ಕು ಗಂಟೆ ಬೇಕು. ಅಲ್ಲಿಗೆ ಹೋಗಿ ಬರೋದೇ ಯಾವಾಗ? ಇವಳು ನಾಳೆ ಬರ್ತಾಳೆ ಅಷ್ಟೇ. ನಾನೇ ಹೋದ್ರೆ ಮುಖ ತೋರ್ಸ್ ಕರ್ಕೊಂಡ್ ಬಂದ್ಬಿಡ್ಬೋದಾ? ನೀನ್ ಹೇಳುದು ಸರಿ. ಹೌದು, ನೀನೇನು ಅರ್ಜೆಂಟ್ ರಾಮನಗರ್ ಹೋಗ್ಬೇಕು ಅಂತಿದ್ದೆ? ಅದನ್ನ ತಮ್ದಿರ್ ನೋಡ್ಕೋತಾರೆ, ಫೋನ್ ಮಾಡಿ ಹೇಳ್ತೀನಿ. ಭಾರ್ಗವಿ ರೆಡಿ, ಹೋಗೋಣ. ಸರಿ ರೀ, ನಾನು ಹೋಗಿ ಬರ್ತೀನಿ. ಹುಷಾರು, ಹೋಗ್ಬಾ, ನಾ ಎಲ್ಲ ನೋಡ್ಕೊಂತೀನಿ, ನೀನು ಹೋಗು ಬರ್ತೀನಿ. ಅಕ್ಕ ಬರ್ತೀನಮ್ಮ. ಏನು, ಅವಳು ಹೋಗಿದ್ದೀನಿ ನೋಡ್ತಾ ನಿಂತು ಬಿಟ್ಟಿದ್ದಾರಲ್ಲ, ಒಳಗಡೆ ಹೋಗಿ ಒಗ್ಗರಣೆಗೆ ಒಗ್ಗರಣೆ ಹಾಕಿ ಮುಗಿಸಿ, ಊಟಕ್ಕೆ ಹೊತ್ತಾಗುತ್ತೆ. ಅಕ್ಕ ಬಾಕ್ಕ ಒಗ್ಗರಣೆ ಹಾಕೋಣ, ಆಮೇಲೆ ಒಗ್ಗರಣೆ ಸೌಂಡ್ ಕೂಡ ಬಂದಿಲ್ಲ ಅಂತಾರೆ. ಅದಕ್ಕೆ ಒಂದ್ ನಿಮಿಷ, ನೀವೀಗ ಏನ್ ಮಾಡ್ತೀರಾ ಗೊತ್ತಾ? ಈಗ 200 grams ಆಲ್ಮಂಡ್ ತಗೊಂಡು, ಆಲ್ಮಂಡ್ ಅಂದ್ರೆ ಗೊತ್ತಲ್ವಾ? ಬಾದಾಮಿ. ಹಾ, ಅದನ್ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಲ್ಗೆ ಹಾಕೊಂಡ್ ತಗೊಂಬನ್ನಿ. ಅಯ್ಯೋ, ಡೈರೆಕ್ಟ್ ಆಗಿ ಬಾದಾಮಿ ಹಲ್ಬೇಕು ಅಂದ್ರೆ ಆಗಲ್ವಾ ಐಶೋ? ಆಲ್ಮಂಡ್ ಅಂತೆ ಗ್ರೈಂಡ್ ಅಂತೆ ಕನ್ಫ್ಯೂಸ್ ಮಾಡ್ತೀಯಪ್ಪ. ಬಾದಾಮಿ ಹಾಲಲ್ಲ, ಸರಿಯಾಗಿ ಕೇಳಿಸ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಸ್ಯಾಫ್ರಾನ್ ಅಂದ್ರೆ ಕೇಸರಿ ದಳ ಮಿಕ್ಸ್ ಮಾಡಿಕೊಂಡು
ಸಕ್ಕರೆ ಹಾಕೊಂಡ್ ತಗೊಂಡ್ಬನ್ನಿ. ಅಯ್ಯೋ, ಬಾದಾಮಿ ಹಲ್ವಾ ಬೇಕಿತ್ತಾ? ಮಾಡ್ಕೊಡೋಣ ಬಿಡು. ಅಯ್ಯೋ, ತಿನ್ನಕ್ಕಲ್ಲ, ಫೇಸ್ಗೆ ಅಪ್ಲೈ ಮಾಡೋಕೆ. ಬಾದಾಮಿ ಹಲ್ವಾನ ಮುಖ ಕಚ್ಕೋತಿಯಾ ಯಾಕೆ? ಅಯ್ಯೋ, ಹೇಳ್ದಷ್ಟು ಮಾಡಿ ತಗೊಂಬನ್ನಿ ಬೇಗ. ಅಲ್ಲಮ್ಮ, ಐಸು ಐಸು ಗೀಸು ಅಂದ್ರೆ ಚೆನ್ನಾಗಿರಲ್ಲ. ಕಾಲ್ ಮೀ ಐಶ್ವರ್ಯ. ಆಯ್ತಮ್ಮ ಐಶ್ವರ್ಯ. ಬಾದಾಮಿ ಹಲ್ವಾ ಮುಖ ಕಚ್ಕೊಂಡ್ರೆ ಮುಖ ಪಳಪಳ ಅಂತ ಹೊಳಿಯತ್ತಾ? ಏನು ಕಿಂಡಲ್ಲ, ಕಾಲಿಳಿತಿದ್ದೀರಾ? ಅಮ್ಮನ್ಗೇಳ ಅಮ್ಮ. ಏ ಬಿಡಮ್ಮ, ಇವಳ ಬಿಟ್ಟಾಕು. ಬಾದಾಮಿ ಹಚ್ಕೊಂಡ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಅದಕ್ಕೆ ತಾನೇ ನೀನು ಇದನ್ನೆಲ್ಲ ಕೇಳ್ತಿರೋದು. ಕರೆಕ್ಟ್. ಅದಕ್ಕೆ ಈ ಮನೇಲಿ ನಿಮಗ್ ಮಾತ್ರ ನಾನು ಹೇಳಿರೋದು ಅರ್ಥ ಆಗೋದು, ಮಿಕ್ದವ್ರೆಲ್ಲ ದಡ್ರೆ. ನಿನಗೆ ಬಾದಾಮಿ ಪೌಡರ್ ತಾನೇ ಬೇಕು, ನಾನ್ ಮಾಡ್ಕೊಡ್ತೀನಿ ಬಾ. ಅದನ್ನ ಎಲ್ಲಿಗೆ ಬೇಕಾದ್ರೂ ಹಚ್ಕೋ ಬಾ. ಅಯ್ಯಪ್ಪ, ಇದನ್ನ ಮನೆ ಅಂತಾರ? ಕಾಡು, ರಾಕ್ಷಸರಿರೋ ಕಾಡು. ಮುದ್ಕೆ ಕೇಳಿಸ್ಕೊಳ್ಳಿಲ್ಲ ತಾನೆ? ನಾನ್ ಮಾತಾಡಿಲ್ಲ, ನಾನೇನು ಹೇಳಿಲ್ಲ, ನಾನಿಲ್ಲ, ನಾನಿಲ್ಲ, ನಾನಿಲ್ಲ. ಅಕ್ಕ ಅಕ್ಕ,